ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಎಲ್ ಎ ನೈಟ್ ಬಗ್ಗೆ ಮಾತಾಡ್ದಾದ್ರೆ ನಿಮಗೆ ಗೊತ್ತಿರಬಹುದು ಸಮ್ಮರ್ ಸ್ಲೈಮ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಲೋಗನ್ ಪೋಲೋ ಅವ್ರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ರೀಸೆಂಟ್ ಆಗಿ ಫ್ಯಾನ್ ಫೆಸ್ಟ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ನಾನು ಲಾಂಗೆಸ್ಟ್ ಟ್ರೈನಿಂಗ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಟೈಮಲ್ಲಿ ಎಲ್ಲರೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ತುಂಬಾ ದಿನ ಇಡ್ತಾ ಆದರೆ ಲೋಗನ್ ಪೋಲ್ ಅವರು ಕೂಡ ಇನ್ನೂರಕ್ಕೂ ಜಾಸ್ತಿ ದಿನ ಚಾಂಪಿಯನ್ ಆಗಿ ತರ್ಡ್ ಲಾಂಗೆಸ್ಟ್ ಟ್ರೈನಿಂಗ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆದ್ರು ಸೊ ಇನ್ನೂರು ನಾನು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ದಿನ ಕೂಡ ಚಾಂಪಿಯನ್ ಆಗೋದಕ್ಕೆ ಇಷ್ಟ ಪಡ್ತೀನಿ ಅಂತ ನಮ್ಮ ಎಲ್ ಎ ನಾಯ್ಟ್ ಅವರು ತಿಳಿಸಿದ್ದಾರೆ ನಾಲ್ಕು ಸಾವಿರ ದಿನಗಳು ಚಾಂಪಿಯನ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಒಂದು ಚಾಂಪಿಯನ್ಶಿಪ್ ರೈನ್ ಏನಿದೆ ಇದು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಬಂದಿಲ್ಲ ಸೊ ಆದಷ್ಟು ಬೇಗ ಈ ಒಂದು ಚಾಂಪಿಯನ್ಶಿಪ್ ರೈನ್ ಏನೋ ಒಂದು ಒಂದು ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡಿ ಎಲೆನೈಟ್ ಅವರು ಕೂಡ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ರು ಅಂತ ಎಲ್ಲರೂ ಕೂಡ ನೆನಪಿಟ್ಕೊಳ್ಳೋ ರೀತಿ ನಮ್ಮ ಎಲೆನೈಟ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಚಾಂಪಾ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ತಮಾಸೋ ಚಾಂಪಾ ಅವರು ಆರ್ ಕೆ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ರ್ಯಾಂಡಿ ಓಟನ್ ಅವರಿಗೆ ಬಟ್ ಎಲ್ಲಾ ಟೈಮ್ ಅಲ್ಲೂ ಕೂಡ ಅವರು ವಿಫಲರಾಗ್ತಾ ಇದ್ದಾರೆ ಅಂಡ್ ಮತ್ತೊಮ್ಮೆ ನಮ್ಮ ತಮಾಸೋ ಚಾಂಪಾ ಅವರು ರ್ಯಾಂಡಿ ಓಟನ್ ಅವರಿಗೆ ಆರ್ ಕೆ ವನ್ ಹಾಕೋದಕ್ಕೆ ಹೋಗಿದ್ರು ಬಟ್ ಈ ಬಾರಿನೂ ಕೂಡ ಅವರು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದಾರೆ ಇವನ್ ಈ ಬಾರಿ ಬಾಯಿಗೆ ಟೇಪ್ ಹಾಕೊಂಡು ಸೌಂಡ್ ಮಾಡಬಾರ್ದು ಅಂತ ಹೋಗ್ತಾರೆ ಬಟ್ ನಮ್ಮ ಅವರು ಹೋಗ್ತಾರೆ ರ್ಯಾಂಡಿ ಓಟೆನ್ ಅವರಿಗೆ ಆರ್ ಕೆ ಆಗಿಲ್ಲ ನೋಡ ಇದನ್ನು ಎಷ್ಟು ದಿನ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಇದರ ಇದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ರೋಮನ್ ರೈನ್ಸ್ ಅವರ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಅದಕ್ಕೋಸ್ಕರ ಅವ್ರನ್ನ ಡಬ್ಲ್ಯೂ ಅವರು ಸ್ಮಾಕ್ ಡೌನ್ ಬ್ಯಾನರ್ ಅಲ್ಲೂ ಕೂಡ ಫೀಚರ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಮಾಡಬಹುದು ಸ್ಮ್ಯಾಕ್ ನ ಹೊಸ ಬ್ಯಾನರ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಆದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ರೋಮನ್ ರೈನ್ಸ್ ಅವರು ಯಾವಾಗ ಬರ್ತಾರೆ ಅಂತ ಈಗ ನೀವು ಕೇಳಬಹುದು ಏನು ಗುರು ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಗೆ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ನೀನೆ ಹೇಳಿದ್ದೆ ಬಟ್ ಇವಾಗ ಯಾವಾಗ ಬರ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ ಇದೆಯಲ್ಲ ಯಾಕೆ ಏನಾಯ್ತು ಅಂತ ನೀವೇನಾದ್ರೆ ಕೇಳಿದ್ರೆ ಕೈಸ್ ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು ಬಟ್ ಈಗ ಅಡ್ವರ್ಟೈಸ್ ಇಂದ ಪುಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅಡ್ವರ್ಟೈಸ್ ಮಾಡಿರೋ ಪ್ರಕಾರ ನಮಗೆ ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಡೋನ್ ಅಲ್ಲಿ ರೋಮನ್ ರೈನ್ಸ್ ಅವರು ಸಿಗ್ತಾ ಇಲ್ಲ ಎಸ್ ರೋಮನ್ ರೈನ್ಸ್ ಅವರ ಫೋಟೋನ ತೆಗೆದು ಇಲ್ಲಿ ನಮಗೆ ಸ್ಟಿಫನಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಫೀಚರ್ ಸೂಪರ್ ಸ್ಟಾರ್ಸ್ಗಳ ಗಳ ಲಿಸ್ಟ್ ಕೂಡ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾ ಇಲ್ಲ ಸೊ ಡಬ್ಲ್ಯೂ ಡಬ್ಲ್ಯೂ ಅವರು ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಇಂದ ರೋಮನ್ ರೈನ್ಸ್ ಅವ್ರನ್ನ ಹೊರಗಡೆ ಕರ್ಕೊಂಡಿದ್ದಾರೆ ಅಂತಾನೆ ಇದಾದ ಮೇಲೆ ಸಿಕ್ಕಾಪಟ್ಟೆ ಫೇಕ್ ರೂಮರ್ಸ್ ಗಳು ಫೇಕ್ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿದೆ ಅಪ್ಡೇಟ್ ಏನಪ್ಪ ಅಂದರೆ ರೋಮನ್ ರೈನ್ಸ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಶೋ ಇಂದ ವಾಪಸ್ ತಗೊಂಡಿದ್ದಾರೆ ಅಂತ ಫೇಕ್ ಅಪ್ಡೇಟ್ಗಳು ಬರೋದಕ್ಕೆ ಶುರುವಾಗಿದೆ ಅದೆಲ್ಲದೂ ಕೂಡ ಫೇಕು ಆ ರೀತಿ ಏನೂ ಆಗಿಲ್ಲ ಐ ಥಿಂಕ್ ಡಬ್ಲ್ಯೂ ಅವರು ಒಂದು ನ ಕೊಡೋದಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಯಾರಿಗೊತ್ತು ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಗಿಂತ ಮುಂಚೆ ನಮಗೆ ರೋಮನ್ ರೈನ್ಸ್ ಅವರು ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಬ್ಯಾಚ್ ಇನ್ ಬರ್ಲಿನ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ ಕೂಡಲೇ ಅವರ ರಿಟರ್ನ್ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಏನೇ ಆಗಲಿ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ರಲ್ಲ ರೋಮನ್ ರೈನ್ಸ್ ಅವರು ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಡೌನ್ ಪ್ರೀಮಿಯರ್ ಏನಿದೆ ಯು ಎಸ್ ನೆಟ್ವರ್ಕ್ ಗೆ ಸ್ಮ್ಯಾಕ್ ಡೌನ್ ಏನ್ ಹೋಗ್ತಾ ಇದೆ ಆ ಒಂದು ಶೋಗೆ ಬರ್ತಾರೆ ಅಂತ ಅಂಡ್ ಆ ಒಂದು ಶೋ ಇಂದ ನಮ್ಮ ರೋಮನ್ ರೈನ್ಸ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಆ ಒಂದು ಶೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅಂತ ಡಬ್ಲ್ಯೂ ವೆಬ್ಸೈಟ್ ಹೇಳ್ತಾ ಇದೆ ನನ್ನ ಪ್ರಕಾರ ನೋಡೋದಕ್ಕೆ ಸಿಗ್ತಾರೆ ಅಂತ ಅನ್ಕೋತೀನಿ ಯಾಕಂದ್ರೆ ಆ ಒಂದು ಸ್ಮ್ಯಾಕ್ ಡೋನ್ ಯು ಎಸ್ ಯ ಮೊದಲ ಸ್ಮ್ಯಾಕ್ ಡೌನ್ ಪ್ರೀಮಿಯರ್ ಆಗಿರುತ್ತೆ ಸೊ ನೆಟ್ವರ್ಕ್ ಚೇಂಜ್ ಆಗ್ತಿರೋದ್ರಿಂದ ಡಬ್ಲ್ಯೂ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ಪ್ಲಾನ್ ಮಾಡಿರ್ತಾರೆ ನಮ್ಮ ನೆಕ್ಸ್ಟ್ ಇನ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಸ್ಮ್ಯಾಕ್ ಡೌನ್ ಬಗ್ಗೆ ಎಸ್ ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಡೌನ್ ಇಂದ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನೇನೋ ಹೊರಗಡೆ ಕರ್ಕೊಂಡಿದ್ದಾರೆ ಬಟ್ ಪ್ರಾಬಬ್ಲಿ ಆ ಒಂದು ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಫೈನಲ್ ಬಾಸ್ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗ್ಬಹುದು ಎಸ್ ಈ ರೀತಿ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗಿದೆ ಯಾಕಂದ್ರೆ ಡಬ್ಲ್ಯೂ ಅವರು ಒಂದು ನೆಟ್ವರ್ಕ್ ಚೇಂಜ್ ಆಗಿ ಬೇರೊಂದು ನೆಟ್ವರ್ಕಿಗೆ ತನ್ನ ಶೋ ಹೋದಾಗ ಆ ಒಂದು ಮೊದಲ ಶೋನ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿರ್ತಾರೆ ಸೊ ಈಗ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿರೋದ್ರಿಂದ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವ್ರಿಗಿಂತ ದೊಡ್ಡ ನೇಮ್ ರಾಕ್ ಅವರು ಅಲ್ಲಿ ನೋಡೋದಿಕ್ಕೆ ಸಿಗಬಹುದು ರಾಕ್ ಅವರ ರಿಟರ್ನ್ ನಮಗೆ ನೋಡೋದಿಕ್ಕೆ ಸಿಗಬಹುದು ರಾಕ್ ಅವರು ಅಲ್ಲಿಗೆ ಬಂದು ಕೋಡಿ ರೋಡ್ಸ್ ಅವರಿಗೆ ರಾಯಲ್ ರಂಬಲ್ ಗೆ ಚಾಲೆಂಜ್ ನ ಮಾಡಬಹುದು ಅಂತ ರೂಮರ್ಸ್ ಗಳು ಬರೋದಿಕ್ಕೆ ಶುರು ಆಗಿದೆ ಕಾದ್ ನೋಡೋಣ ಗೈಸ್ ಏನೇ ಆಗಲಿ ಹದಿಮೂರನೇ ತಾರೀಕಿನ ಸ್ಮ್ಯಾಕ್ ಡೌನ್ ಏನಿದೆ ಆ ಒಂದು ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಡಬ್ಲ್ಯೂ ಅವರು ತುಂಬಾ ದೊಡ್ಡದಾಗಿ ಹಂಡ್ರೆಡ್ ಪರ್ಸೆಂಟ್ ಬುಕ್ ಮಾಡೇ ಮಾಡ್ತಾರೆ ಯಾವ ರೀತಿ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಗೆ ಹೋದಾಗ ಆ ಒಂದು ಶೋನ ಡಬ್ಲ್ಯೂ ಡಬ್ಲ್ಯೂ ಅವರು ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾರೋ ಅದೇ ರೀತಿ ಸ್ಮ್ಯಾಕ್ ಡೌನ್ ಫಾಕ್ಸ್ ನೆಟ್ವರ್ಕ್ ಇಂದ ಯು ಎ ನೆಟ್ವರ್ಕ್ ಗೆ ಹೋದಾಗ ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡೇ ಮಾಡ್ತಾರೆ ನನ್ನ ಪ್ರಕಾರ ರೋಮನ್ ರೇನ್ಸ್ ಅವರು ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ರಾಕ್ ಅವ್ರಿಗಿಂತ ಬಟ್ ರಾಕ್ ಅವರು ಕೂಡ ಬರಬಹುದು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಬಿಡಷ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ